ಸರ್ಕಾರ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ಇಡೀ ರಾಜ್ಯ ಸರ್ಕಾರಿ ನೌಕರರು ಇವತ್ತು ಸಂತಸ ವ್ಯಕ್ತಪಡಿಸಿದ್ರು. ಅದೇ ಒಂದು ವರ್ಗ ಇವತ್ತೆಲ್ಲ ಒಂದು ಕಡೆ ಅಸಮಾಧಾನ ಕೂಡ ಹೊರಾಗ್ತಿದೆ. ಸರ್, ಸರ್ಕಾರ ತೆಗೆದುಕೊಂಡಂತ ತೀರ್ಮಾನಕ್ಕೆ ಸಚಿವಾಲಯದ ನೌಕರರ ಸಂಘದವರು ಎಲ್ಲ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ್ರೆ ತಮ್ಮ ಅಭಿಪ್ರಾಯದ ಬಗ್ಗೆ? ಸಚಿವಾಲಯದ ನೌಕರರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಒಂದು 3-4 ಜನ ಯಾರಿದ್ದಾರೆ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅವರ ಯಾವುದೇ ಅಭಿಪ್ರಾಯಗಳಿಗೆ ಮನ್ನಣೆ ಇಲ್ಲ. ಇದು ನಮ್ಮೆಲ್ಲ ವೃಂದ ಸಂಘಗಳಿದೆ. ಅವನೊಬ್ಬ ಹೇಳ್ದಂತ್ರ ಮಾಡ್ಲಿಕ್ಕೆ ಬರೋಲ್ಲ. ಇಲ್ಲಿ ನೌಕರಿದ್ದಾರೆ ನೋಡಿ, ಸಚಿವಾಲಯದವರೆಲ್ಲ ಇಲ್ಲಿದ್ದಾರೆ ನೋಡಿ, ಇವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಇದಾರೆ ನೋಡಿ. ಯಾಕಂದ್ರೆ ಇವ್ರು ಸಚಿವಾಲಯದಾರಲ್ವಾ, ಎಲ್ಲರೂ ಇದ್ದಾರೆ, ಎಲ್ಲ ಇದ್ದಾರೆ, ಅವರೆಲ್ಲ ಇದ್ದಾರೆ. ಅವನು ವೈಯಕ್ತಿಕವಾಗಿ ಹೆಂಗೆ ಗೊತ್ತಾ ಸರ್, ಮೊದಲನೇದಾಗಿ ಒಂದು ನಿಮಿಷ, ಆತ ಅಧ್ಯಕ್ಷ ಅಲ್ಲ. ಅವ್ನು ಚುನಾವಣೆ ಆಗಿ ಎಷ್ಟು ವರ್ಷ ಆಯ್ತು ಕೇಳಿ? ಡೆಮಾಕ್ರಸಿಲಿ 5 ವರ್ಷಕ್ಕೊಮ್ಮೆ ಚುನಾವಣೆ ಆಗೋ ಸಂಘ ರಿನಿವಲ್ಲೇ ಆಗಿಲ್ಲ. ಪಾಪ, ನೌಕರು ಒಳ್ಳೆಯರಿದ್ದಾರೆ, ಲೀಡರ್ಶಿಪ್ ಅವ್ನ ಕ್ವಾಲಿಟಿ ಇಲ್ಲ. ಹಾಗಾಗಿ ಅನಿವಾರ್ಯವಾಗಿ ಗೊತ್ತೆ ಹೊಟ್ಟೆಪಾಡಿಗೆ ಬಂದಂಗೆ ಅವನು ಪಬ್ಲಿಸಿಟಿ ತಗೊಳಕ್ಕೆ ಬರ್ತಾರೆ. ಬಟ್ ಇಲ್ಲಿ ಬಂದು ಮಾತಾಡಕ್ಕೆ ಕೇಳಿ, ನೆನ್ನೆ ಸಭೆನಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಅಲ್ಲಿ ಹೀರೋಯಿಸಮ್ ತೋರಿಸೋದಲ್ಲ. ಗುರುಸ್ವಾಮಿ ಯಾರು, ಅವ್ನ ಇತಿಹಾಸ ಏನು ಎಲ್ಲ ನನಗೆ ಗೊತ್ತಿದೆ. ಗುರುಸ್ವಾಮಿ ಹತ್ರ ಪಾಠ ಕಲಿಯೋದು ಬೇಡ. ನಾವು ಚುನಾವಣೆಯಲ್ಲಿ ಗೆದ್ದು ಬಂದರು, ಅವ್ರು 9 ವರ್ಷ ಆಗಿದೆ ಚುನಾವಣೆ ಮಾಡಕ್ಕೆ ಕೇಳಿ, ಆಮೇಲೆ ಅಧ್ಯಕ್ಷಗಿರಿ ಮಾತಾಡಲಿ, ಆ್ಯಸ್ ಎ ಗುರುಸ್ವಾಮಿ ಆಗಿ ಮಾತಾಡಲಿ. ಸಚಿವಾಲಯ ನೌಕರ ಸಂಘದ ಅಧ್ಯಕ್ಷ ಆತ ಅಲ್ಲ, ಜನಗಳ ಮತ ಕೊಟ್ಟಿದ್ದು 5 ವರ್ಷಕ್ಕೆ, ಅಲ್ಲೇ 5 ವರ್ಷ ಎಕ್ಸ್ಟ್ರಾ ಫೀಲ್ಡಲ್ಲಿದ್ದಾರೆ. ಆ ಗ್ರೇಸ್ ಫೀಲ್ಡಲ್ಲಿ ಇರೋ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಅವ್ನು ಎಲೆಕ್ಷನಾಗ ಯಾವಾಗಲೂ ಗೆದ್ದಿಲ್ಲ ಪುಣ್ಯಾತ್ಮ. ದೇವರು ಅವನಿಗೆ ಸದ್ಬುದ್ಧಿ ಕೊಡಲಿ, ಬೇಕಾದ್ರೆ ಕೆಪಾಸಿಟಿ ಇದ್ರೆ ಇಲ್ಲಿ ಬಂದು ಮಾತಾಡಿ, ಟೈಮ್ ಕೊಡ್ತೀನಿ. ಇಲ್ಲಿ ಮಾತಾಡಲಿ, ನೆನ್ನೆ ಸಭೆನಲ್ಲಿ ಒಪ್ಕೊಂಡು ಹೋಗಿ ಅಲ್ಲಿ ವಿರೋಧ ಮಾಡೋದಲ್ಲ, ಫೋಟೋ ತೋರಿಸ್ತೀನಿ ನೋಡಿ. ನೆನ್ನೆ ಸಭೆನಲ್ಲಿ ಆತ ಎಲ್ಲ ನಿರ್ಧಾರವನ್ನು ಒಪ್ಕೊಂಡು ಹೋಗಿದ್ದಾನೆ, ಸರ್ವಸಮ್ಮತಿಮಾನ. ವಿಡಿಯೋ ಇದೆ ನಮ್ಮ ಹತ್ರ. ಈಗ ಅಲ್ಲಿ ಹೋಗಿ ನಕಾರಾತ್ಮಕ ಹೇಳಿಕೆ ಕೊಡೋದಲ್ಲ, ಇದು ಪಬ್ಲಿಸಿಟಿ ಮಾಡುವಂಥ. ಅವ್ರು ಯಾವಾಗಲೂ ಪಬ್ಲಿಸಿಟಿ ಮ್ಯಾನ್. ಅವರು ಸ್ವಲ್ಪ ಅವ್ರಿಗೆ ಮೀಡಿಯಾದಲ್ಲಿ ಮಾತಾಡಬೇಕು, ಜೋಶ್ ಬರಬೇಕು, ಹೋರಾಟ ಅಂತಾನೆ. ಹೋರಾಟ ಮಾಡೋಕ್ಕೆ ಹೇಳಿ, ಅವರೇ ತೊಗೊಳಕ್ಕೆ ಹೇಳಿ. ಈಗ ನಾವಿಷ್ಟು ತೊಗೊಂಡಿದ್ದೀವಿ, ಅವ್ನು ಹೋರಾಟವನ್ನು ನಾಳೆಯಿಂದ ಮುಂದುವರಿಸ್ಲಿಕ್ಕೆ ಹೇಳಿ 40% ತರಲಿ, ಸ್ವಾಗತ ಸರ್, ನಾನು ಹೊರಾಗ್ತೀನಿ ಅವನಿಗೆ. ಒಂದು ವೇಳೆ ಗುರುಸ್ವಾಮಿ ಅವರ ಒಂದು ಒತ್ತಡಕ್ಕೆ ಸರ್ಕಾರ ಮಾಡಿದ್ದು ಏನಾದರೂ ಮತ್ತೆ ಪರ್ಸೆಂಟೇಜ್ ಹೆಚ್ಚಳ ಮಾಡಿದ್ರೆ ನೀವು ಅವ್ರ ಜೊತೆ ಇರ್ತೀರ? ಅಯ್ಯೋ, ನಾನು ಸಂತೋಷ ಪಡ್ತೀನಿ. ಗುರುಸ್ವಾಮಿ ಅಷ್ಟು ಪವರ್ಫುಲ್ ಅಂತ ಗೊತ್ತಾದರೆ ನಾನೇ ಕೈ ಮುಗಿದು ಅವ್ನಿಗೆ ಶಾಲುವಾರ ಒದಿಸ್ಕೊಂಡು ಬಿಡ್ತೀನಿ. ಮುಖ್ಯಮಂತ್ರಿಗಳಿಗೆ ಅವ್ರು ಯಾರು ಗೊತ್ತಿದ್ದಾರೆ ಅಂತ ಕೇಳಿ, ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಕೇಳಿ, ಸಿ ಎಮ್ ಹತ್ರ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಕೇಳಿ ಆತನಿಗೆ. ಅವ್ನ ಕೆಪಾಸಿಟಿ ಏನು ಇಲ್ಲ ರೀ, ಸುಮ್ಮನೆ ಏನು ಗೊತ್ತಾ, ಈಗ ನಾನು ಕೂಡ ಮಾತಾಡ್ಬೇಕಂತ ನಾನು ಮಾತಾಡ್ತಿರ್ಲಿಲ್ಲ ಇದುವರೆಗೂ. ಅವ್ನು ಯಾವಾಗ ಅಗ್ರೆಸಿವ್ ಆಗಿ ಮಾತಾಡ್ತೀವಿ, ನಾವು ಅಗ್ರೆಸಿವ್ ಮಾತಾಡ್ತೀವಿ ರೀ. ನಮಗೂ ತೊಡೆ ತೊಟ್ಟಕ್ಕೂ ಗೊತ್ತು, ನಾವೇನು ಕೈ ಬಳೆ ತೊಟ್ಕೊಂಬಂದಿಲ್ಲ, ನನಗೂ ಗೊತ್ತಿದೆ ಮಾತಾಡೋಕ್ಕೆ. ಇಷ್ಟು ದಿವಸ ಸುಮ್ಮನಿದ್ದೆ, ಅವ್ನು ಆದಿ ಬೀದಿಲಿ ಮಾತಾಡಿದ್ದ ನಮ್ಮ ಸಂಘಟನೆ ಬಗ್ಗೆ. ಅವನು ನಮ್ಮ ಸಂಘದಿಂದ ಅವ್ನು ಉಚ್ಚಾಟನೆ ಮಾಡಿದ್ದೇವೆ, ಸರ್ಕಾರಿ ನೌಕರ ಸಂಘದಿಂದ ಅವ್ನು ಉಚ್ಚಾಟನೆ ಮಾಡಿದ್ದೇವೆ. ಈಗಾಗಲೇ ಶಿಸ್ತು ಕ್ರಮ ತೆಗೆದುಕೊಂಡು 6 ತಿಂಗಳಾಗಿದೆ. ಅವನಿಗೆ ನೋಟಿಸ್ ಕೊಟ್ಟಿದ್ದೆ, ಅವ್ನು ಈಗೇನೆ ಅವ್ನು ಸ್ವಲ್ಪ ಹೆಬಿಚಲ್ ಹೀಗೆ ಮಾತಾಡ್ತಾ ಇರ್ತಾನೆ. ಯಾರನ್ನೂ ಬಿಡೋಲ್ಲ ಸರ್, ಈಗ ನಿಮ್ಮನ್ನು ಬಿಡೋಲ್ಲ, ಕೆಲವರು ಇರ್ತಾರೆ ಅವ್ರ ಹೆಂಡತಿ ಮಕ್ಕಳನ್ನು ಕೂಡ ಬೈತಾರೆ ಅಂತಲ್ಲ. ಹಂಗವನು ಅವನ ಅಭ್ಯಾಸ ಅದೆ. ಅವನಿಗೆ ತುಂಬ ಸ್ಕೋಪ್ ಕೊಡಬೇಡಿ. ಆ ವ್ಯಕ್ತಿ ಹಣೆ ಬರೋ ಇವತ್ತಲ್ಲ, 20 ವರ್ಷದಿಂದ ಆ ಸಚಿವಾಲಯದ ನೌಕರೇ ಹೇಳ್ತಾರೆ ಆತನ ಬಗ್ಗೆ. ಹಾಗಾಗಿ ಅವ್ನ ಸಚಿವಾಲಯದ ನೌಕರಿಗೆ ಗುರುಸ್ವಾಮಿ ಯಾರಂತ ಗೊತ್ತಿಲ್ಲ, ನನಗೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಹಾಗಾಗಿ ಅವ್ನ ಶಕ್ತಿ ಇದೆ, ದಯಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ 40% ತಗೊಂಬರೋಕ್ಕೆ ಹೇಳಿ. ನಾವು ಅವ್ನಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಧನ್ಯವಾದ. ಸರ್, ಇವತ್ತೇನು ಮುಖ್ಯಮಂತ್ರಿಗಳು 17%ನಷ್ಟು ವೇತನವನ್ನು ಹೆಚ್ಚಳ ಮಾಡಿದ್ರು, ಅದಕ್ಕೆ ಇಡೀ 10 ಲಕ್ಷ ಜನ ಸರ್ಕಾರಿ ನೌಕರು ಕೂಡ ಒಂದು ವರ್ಗ ಸಂತಸವನ್ನು ವ್ಯಕ್ತಪಡಿಸಿದರೆ, ರಾಜ್ಯ ಇನ್ನೊಂದು ಅಷ್ಟು ವರ್ಗ ಸಚಿವಾಲಯದ ನೌಕರ ಸಂಘದವರು ಎಲ್ಲ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿ ನಮ್ಮ ಬೆಂಬಲ ಇದಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಅಸಮಾಧಾನ ಕೂಡ ಹೊರಾಗ್ತಾಯಿದ್ರು. ಹಾಗಾಗಿ ಒಂದಷ್ಟು ಗೊಂದಲ ಕೂಡ ಮೂಡಿ ಬರ್ತಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ತೀರ್ಮಾನವನ್ನು ಕೈಗೊಳ್ತಾರನ್ನ ಕಾದು ನೋಡ್ಬೇಕಿದೆ. ಕ್ಯಾಮ್ರಾಮ್ಯಾನ್ ಧರ್ನಾ ಜೊತೆ ಮಲೆನಾಡಿಸಿದ್ದಾರೆ, ಪವರ್ ಟಿವಿ, ಬೆಂಗಳೂರು.